ಅಂದು ನಸುಕಿಗೆ ಎದ್ದ ನೀರಜ ಉತ್ಸಾಹದಿಂದ ಪಾತ್ರಂ ವಿಧಿಗಳನ್ನು ಪೂರೈಸಿದಳು. ವಸ್ತಿಲು ತೊಳೆದು ಅಂಗಳದಲ್ಲಿ ಸುಂದರವಾದ ರಂಗೋಲಿಯನ್ನು ಇರಿಸುವಾಗ ಮನಸ್ಸು ಪ್ರಫುಲ್ಲವಾಗಿತ್ತು. ಸಾಲು ಸಾಲಾಗಿ ಇರಿಸಿದ ಚುಕ್ಕಿಗಳನ್ನು ರೇಖೆಗಳಿಂದ ಕೂಡಿಸುವುದು ನೀರಜಾಳಿಗೆ ಚಿಕ್ಕಂದಿನಿಂದಲೂ ಪ್ರಿಯವಾದ ಕೆಲಸ. ಇಂದು ಮಧ್ಯ ವಯಸ್ಸು ದಾಟಿ ಮುಪ್ಪಿನ ವಸ್ತಿಲಲ್ಲಿ ಇದ್ದರೂ ಅವಳ ಈ ಕಾಯಕಕ್ಕೆ ನಿವೃತ್ತಿ ದೊರೆತಿರಲಿಲ್ಲ. ಮಗ ಪ್ರಸಾದ್ ಈ ವಿಷಯಕ್ಕಾಗಿಯೇ ಎಷ್ಟೋ ಬಾರಿ ತಾಯಿಯೊಂದಿಗೆ ಜಗಳವಾಡಿದುಂಟು. ಮಗನ ಪ್ರಬಲ ವಿರೋಧದ ನಡುವೆಯೂ ನೀರಜ ಈ ಕೆಲಸವನ್ನು ಮುನಿಯಮ್ಮನಿಗೋ ಮತ್ತೊಬ್ಬರಿಗೋ ವಹಿಸದೆ ತಾನೇ ಆಸೆಯಿಂದ ಮಾಡುತ್ತಿದ್ದಳು. ತ್ರಿಕೋನ ರೇಖೆ ವೃತ್ತಗಳನ್ನು ಬಳಸಿ ಪೂರ್ಣಗೊಳಿಸಿದ ಚಿತ್ರ ನೀರಜಾಳ ಮನದಲ್ಲಿ ಮಂದಹಾಸ ಮೂಡಿಸಿತು. ತನ್ನ ತವರಿನೊಂದಿಗೆ ಸಂಬಂಧವು ಹೀಗೆ ಗಾಢವಾಗಿ ಮುಂದುವರೆಯಬೇಕೆಂಬ ಅಂಬಲ ಅವಳದು. ಅದಕ್ಕೆ ಮುನ್ನುಡಿ ಬರೆಯುವ ದಿನವು ಮುಂದೆ ಒದಗಿ ಬಂದಿತು. ನೀರಜ ಒತ್ತು ತಂದ ಬಾಳ ಬುತ್ತಿಯಲ್ಲಿ ನೋವಿನ ಪಾಲೆ ಅಧಿಕವಾಗಿತ್ತು. ಪತಿಯ ಅಕಾಲಿಕ ಅಗಲಿಕೆಯ ನಂತರ ಪುಟ್ಟ ಪ್ರಸಾದ್ನನ್ನು ಒತ್ತು ಕ್ರಮಿಸಿದ ದಾರಿ ಅವಳ ಪಾಲಿಗೆಂದು ಹೂವಿನ ಹಾಸಿಗೆ ಆಗಿರಲಿಲ್ಲ. ಕಲ್ಲು ಮುಳ್ಳಿನ ಹಾದಿಯಲ್ಲಿ ನೋವುಂಟು ಸವೆದ ಪಾದಗಳನ್ನು ಸೂಕ್ಷ್ಮ ಸಂವೇದನೆಯನ್ನೇ ಕಳೆದುಕೊಂಡು ಜಡ್ಡುಗಟ್ಟಿದ್ದವು. ಅವಳ ಬಾಳಿನ ರೇಖಾಗಣಿತದಲ್ಲಿ ಸರಳ ರೇಖೆಗಳಿಗಿಂತ ವಕ್ರರೇಖೆಗಳದ್ದೇ ಮೇಲುಗೈ. ಬೆಚ್ಚಗಿನ ವೃತ್ತದೊಳಗೆ ಸುಖಿಸಿದ್ದಕ್ಕಿಂತ ಅರ್ಧ ವೃತ್ತದೊಳಗೆ ಅಭದ್ರತೆ ಅನುಭವಿಸಿದ್ದೇ ಹೆಚ್ಚು. ಇಬ್ಬರು ತಂಗಿಯರು ಹಾಗೂ ಒಬ್ಬ ತಮ್ಮನೊಂದಿಗೆ ಮನೆಗೆ ಹಿರಿಯಳಾಗಿ ಬೆಳೆದ ನೀರಜಾಳಿಗೆ ಬಾಲ್ಯದಿಂದಲೇ ಪ್ರೌಢ ನಡವಳಿಕೆಗೆ ಮೈಗೂಡಿತ್ತು. ಪದವಿ ಪೂರ್ಣವಾಗುವ ಮೊದಲೇ ಕಂಕಣಬಲ ಅರಸಿ ಬಂದಾಗ ಅವಳ ಬೆನ್ನಿಗಿದ್ದ ತಮ್ಮ ತಂಗಿಯರ ಜವಾಬ್ದಾರಿಯನ್ನರಿತ ಹಿರಿಯರು ಬೇಗನೆ ಕನ್ಯಾದಾನ ಮಾಡಿ ಕೈ ತೊಳೆದುಕೊಂಡಿದ್ದರು. ಬಾಳ ಸಂಗಾತಿಯಾಗಿದ್ದ ಬಂದ ವಸಂತ್ ಗ್ರಾನೈಟ್ ಉದ್ಯಮದಲ್ಲಿ ಸಾಕಷ್ಟು ಹಣ ಕೀರ್ತಿ ಗಳಿಸಿದ್ದ. ಪತ್ನಿಗೆ ಯಾವುದೇ ಕೊರತೆಯಾಗದಂತೆ ನೋಡಿಕೊಂಡ. ಪತಿಯ ಇಬ್ಬರು ತಮ್ಮಂದಿರು ಹಾಗೂ ವಿಧವೆ ತಾಯಿಯ ಜವಾಬ್ದಾರಿಯನ್ನು ನೀರಜಳು ನಿಭಾಯಿಸಬೇಕಿತ್ತು. ದೀರ್ಘಕಾಲದ ಮಧುಮೇಹ ಅತ್ತೆಯ ಕಾಲನ್ನು ಗ್ಯಾಂಗ್ರೀನ್ ರೂಪದಲ್ಲಿ ಕಾಡಿದಾಗ ಅವರ ಶುಶ್ರೂಷೆ ಮಾಡುತ್ತಾ ಕೊನೆಯವರೆಗೂ ನಿಸ್ವಾರ್ಥವಾಗಿ ಸೇವೆ ಮಾಡಿದಳು. ಮೈದುನಂದಿರ ಜೀವನವು ಒಂದು ಹಂತಕ್ಕೆ ಬಂದು ಒಂದೊಂದೇ ಜವಾಬ್ದಾರಿಗಳು ಮುಗಿದಂತೆ ಪುಟ್ಟ ಪ್ರಸಾದನ ಆಗಮನ ನೀರಜಳ ಬಾಳಿನಲ್ಲಿ ತಂಗಾಳಿಯ ತಂಪು ಮೂಡಿಸಿತು. ಆದರೆ ವಿಧಿಯ ಕ್ರೂರ ನೋಟ ಆ ತಾತ್ಕಾಲಿಕ ಸುಖವನ್ನು ಅನುಗಾಲವು ಅನುಭವಿಸಲು ಅವಕಾಶವೇ ಇರಲಿಲ್ಲ. ಅಪಘಾತವೊಂದರಲ್ಲಿ ಪತಿ ದುರ್ಮರಣಕ್ಕೀಡಾದಾಗ ದಿಕ್ಕು ತೋಚದಂತಾದಳು. ಪತಿಯ ವ್ಯವಹಾರಗಳ ಬಗ್ಗೆ ಕಿಂಚಿತ್ತು ಅರಿಯದೆ ಸಂಸಾರದ ಬಾವುಗಳಲ್ಲಿ ಬಂಧಿಯಾಗಿದ್ದ ನೀರಜ ಈ ಅನಿರೀಕ್ಷಿತ ಆಘಾತದಿಂದ ತತ್ತರಿಸಿದಳು. ಬ್ಯಾಂಕ್ ಲೋನ್ ಕೈಸಾಲ ಎನ್ನುತ್ತಾ ಬಂದ ವಿಮಾ ಹಣವೆಲ್ಲ ಬರಿದಾಯಿತು. ಪತಿ ಬದುಕಿದ್ದಾಗ ಬಂದ ಆದಾಯವನ್ನೆಲ್ಲ ತನ್ನ ತಾಯಿ ತಮ್ಮಂದಿರ ಜವಾಬ್ದಾರಿ ನಿರ್ವಹಿಸಲು ವಹಿಸಿದ್ದರಿಂದ ತನ್ನ ಕುಟುಂಬಕ್ಕಾಗಿ ಯಾವ ಇಡುಗಂಟನ್ನು ಬಿಟ್ಟು ಹೋಗಿರಲಿಲ್ಲ. ಕೆಲವೊಂದು ಸಣ್ಣ ಪುಟ್ಟ ಒಡವೆಗಳು ಅಲ್ಪ ಸ್ವಲ್ಪ ಪುಡಿಗಾಸು ಬಿಟ್ಟರೆ ನೀರಜಳ ಪಾಲಿಗೆ ತನ್ನದಾಗಿ ಏನೂ ಉಳಿಯಲಿಲ್ಲ. ತವರಿನ ಸಹಾಯವನ್ನು ಅಪೇಕ್ಷಿಸುವಂತಿರಲಿಲ್ಲ. ತಂದೆ ತಾಯಿಯರು ಆಗಲೇ ಒಂದೆರಡು ವರ್ಷಗಳು ಸದ್ದಿದ್ದವು. ಸಂತೃಪ್ತ ಜೀವನ ನಡೆಸುತ್ತಿದ್ದ ತಮ್ಮ ತಂಗಿಯರು ಬಂದು ಒಂದೆರಡು ದಿನವಿದ್ದು ಸಂತಾಪ ಸೂಚಿಸಿ ಹೊರಟು ಹೋದರು. ನೀರಜಳ ಜೀವನದ ಸತ್ವ ಪರೀಕ್ಷೆ ಆರಂಭವಾಯಿತು. ಯಾವುದೋ ಖಾಸಗಿ ಶಾಲೆಯಲ್ಲಿ ಉಪಾಧ್ಯಾಯಿನಿಯ ಕೆಲಸ ಪಡೆದು ಟ್ಯೂಷನ್ ಟೈಲರಿಂಗ್ ಎನ್ನುತ್ತಾಗಲು ರಾತ್ರಿ ದುಡಿದಳು. ತನ್ನ ದುರ್ಬಲದ ಬಾವುಗಳಲ್ಲಿ ಪುಟ್ಟ ಮಗನನ್ನು ಕಾಪಾಡಲು ಎಣಗಿದಳು. ಖಾಸಗಿ ಶಾಲೆಯಾದ್ದರಿಂದ ಕೆಲಸದ ಒತ್ತಡ ಹೆಚ್ಚಾಗಿತ್ತು. ಮಗನನ್ನು ಅದೇ ಶಾಲೆಗೆ ದಾಖಲಿಸಿದ್ದರಿಂದ ನೀರಜಳಿಗೆ ಎಷ್ಟು ಅನುಕೂಲವಾಯಿತು. ಶಾಲೆಯ ಆಡಳಿತ ವರ್ಗದವರು ಇವಳ ನಿಷ್ಠೆ ಪ್ರಾಮಾಣಿಕತೆಯನ್ನು ಪರಿಗಣಿಸಿ ಪ್ರಸಾದನ ಶಾಲಾ ಶುಲ್ಕದಲ್ಲಿ ಸಡಿಲಿಕೆ ತೋರಿದರು. ಒಂದು ಸಲ ರೂಢಿಸಿಕೊಂಡರೆ ಕ್ರಮೇಣ ಕತ್ತಲೆಯೂ ಬೆಳಕೆನ್ನಿಸುವುದು. ಈ ಒತ್ತಡದ ನಡುವೆಯೇ ನೀರಜ ಎಲ್ಲವನ್ನು ನಿಭಾಯಿಸುತ್ತಾ ತನ್ನ ಅಪೂರ್ಣಗೊಂಡಿದ್ದ ಪದವಿಯನ್ನು ಪೂರೈಸಿದಳು. ಕಷ್ಟದಲ್ಲಿ ಬಂಧು ಬಳಗದವರು ಯಾರೂ ಬಂದು ಕೈ ಹಿಡಿಯಲಿಲ್ಲ. ಆಗೊಮ್ಮೆ ಹೀಗೊಮ್ಮೆ ಯಾರಾದರೂ ಹೋಗಲೇಬೇಕಾದ ಸಮಾರಂಭಗಳಲ್ಲಿ ಎಲ್ಲರೂ ಭೇಟಿ, ವರ್ಷಕ್ಕೊಮ್ಮೆ ಮಹಾಲಯ ಅಮಾವಾಸ್ಯೆ ಎಂದು ಎರಡು ದಿನ ಮೊದಲೇ ತವರು ಮನೆಗೆ ಹೋಗಿ ಪಿತೃಗಳಿಗೆ ಎಡೆ ಇಡುವ ಕಾರ್ಯದಲ್ಲಿ ತಾನೇ ಮುಂದೆ ನಿಂತು ಮನೆಯ ಹಿರಿಯ ಮಗಳಾಗಿ ಪಿತೃ ಋಣ ತೀರಿಸುತ್ತಿದ್ದಳು. ಪತಿಯ ಅಗಲಿಕೆಯ ನಂತರ ಮೊದಲ ಬಾರಿಗೆ ತವರಿಗೆ ಪಿತೃ ಕಾರ್ಯ ಮಾಡಲು ಹೋದಾಗಿನ ಘಟನೆ ಇನ್ನು ನೀರಜಳ ಮನದಲ್ಲಿ ಹಸಿಯಾಗಿದೆ. ತಮ್ಮ ಶ್ರೀಧರ ತಾನೇ ಖುದ್ದಾಗಿ ಕರೆ ಮಾಡಿ, ಅಕ್ಕ ಇಲ್ಲಿ ರಾಧಾಳಿಗೆ ಏನೂ ತಿಳಿಯಲ್ಲ, ನೀನೇ ಬಂದು ಎಲ್ಲ ನಿಭಾಯಿಸಬೇಕು, ಎರಡು ದಿನ ಮೊದಲೇ ಬಂದ್ಬಿಡು ಎಂದು ಆಹ್ವಾನಿಸಿದ್ದ. ಶಾಲೆಯಲ್ಲಿ ಎರಡು ದಿನಗಳ ರಜೆ ಯಾಚಿಸಿ ಪ್ರಸಾದ್ನೊಂದಿಗೆ ನೀರಜ ಸಂತೋಷದಿಂದಲೇ ತವರಿಗೆ ಹೋಗಿದ್ದಳು. ಅಲ್ಲಿ ದುಬಾರಿ ಕಾರಿನಲ್ಲಿ ಸರ್ವಾಲಂಕೃತರಾಗಿ ಬಂದಿಳಿದ ತಂಗಿಯರ ಮಧ್ಯೆ ತಾನೊಂದು ನೂಲಿನ ಸೀರೆಯುಟ್ಟು ಬಿಚ್ಚೋಲೆ ಗೌರಮ್ಮನಂತೆ ಹೋದದ್ದು ಎಲ್ಲರ ತಾತ್ಸಾರಕ್ಕೆ ಎಡೆ ಮಾಡಿಕೊಟ್ಟಿತು. ತಂಗಿಯ ಮಕ್ಕಳು ಪ್ರತಿಷ್ಠಿತ ಶಾಲೆಯಲ್ಲಿ ಕಲಿತು ಇಂಗ್ಲಿಷ್ನಲ್ಲಿ ನಿರ್ಗಳವಾಗಿ ಹರಡುತ್ತಿದ್ದರೆ ಪ್ರಸಾದ್ ಕೀಳರಿಮೆಯಿಂದ ಮುಂದೂರಿ ಮೂಲೆಯಲ್ಲಿ ಕುಳಿತಿರುತ್ತಿದ್ದ. ಆ ದೃಶ್ಯವನ್ನು ಕಂಡು ನೀರಜಳ ಒಟ್ಟಿಗೆ ಬೆಂಕಿ ಬಿದ್ದಂತಾಗುತ್ತಿತ್ತು. ಎಲ್ಲರೂ ಗಲಗಲನೆ ಮಾತನಾಡುತ್ತಾ ಆನಂದಿಸುತ್ತಿದ್ದರೆ ನೀರಜ ಮಗನೊಂದಿಗೆ ಮನೆ ಕೆಲಸದ ಜವಾಬ್ದಾರಿ ಹೊತ್ತು ತಾಯಿಯಂತೆ ಅವರನ್ನೆಲ್ಲ ಸುಧಾರಿಸುತ್ತಿದ್ದಳು.
ಹಬ್ಬ ಮುಗಿಸಿದ ತಂಗಿಯರು ಶ್ರೀಧರ ಕೊಟ್ಟ ರೇಷ್ಮೆ ಸೀರೆಯನ್ನು ಉಟ್ಟು ತಮ್ಮ ಕುಟುಂಬದೊಂದಿಗೆ ತೆರಳಿದರು. ಮರುದಿನ ಶಾಲೆಗೆ ಹೋಗಬೇಕಾದುದರಿಂದ ನೀರಜಳು ಮಗನೊಂದಿಗೆ ಹೊರಟಳು. ಮೂರು ದಿನದಿಂದ ಕತ್ತೆಯಂತೆ ದುಡಿದಿದ್ದರಿಂದ ಅವಳ ದೇಹ ಆಯಾಸಗೊಂಡಿತ್ತು. ಬಸ್ ನಿಲ್ದಾಣ ದೂರವಿದ್ದುದರಿಂದ ಆಟೋ ತರಲು ಶ್ರೀಧರನನ್ನು ಕೇಳಿದಾಗ, ಓ ಅಕ್ಕ, ನನಗೆ ತುಂಬ ಆಯಾಸ ಆಗಿದೆ ಕಣೆ. ಎರಡು ರೋಡ್ ಕ್ರಾಸ್ ಮಾಡಿದರೆ ಆಟೋ ಸಿಗುತ್ತೆ, ನೀನೇ ನಿಧಾನವಾಗಿ ಹೋಗು. ರಾಧಾ, ಅಕ್ಕನಿಗೆ ತಾಂಬೂಲ ಕೊಟ್ಟು ಕಳಿಸು ಎಂದಾಗ ನೀರಜ ಪೆಚ್ಚಾದಳು. ಒಂದು ಅರಿವಾಣದಲ್ಲಿ ತಾಂಬೂಲದೊಂದಿಗೆ ಒಂದು ನೂಲಿನ ಸೀರೆಯನ್ನು ರಾಧಾ ತಂದಿಟ್ಟಾಗ ತಂಗಿಯರಿಬ್ಬರಿಗೂ ಬೆಲೆಬಾಳುವ ರೇಷ್ಮೆ ಸೀರೆ ಕೊಟ್ಟಿದ್ದು ಬೇಡವೆಂದರೂ ನೆನಪಾಗಿ ಕಾಡಿತು. ಅತ್ತಿಗೆ, ನೀವು ಬರೀ ಇಂಥದ್ದೇ ಸೀರೆ ಅಲ್ವಾ ಉಡೋದು, ಅದಕ್ಕೆ ಇದೇ ತಂದೆ ಎನ್ನುತ್ತಾ ರಾಧಾ ಸಮಜಾಯಿಸಿ ನೀಡಿದಾಗ ನಿರುತ್ತಳಾದ ನೀರಜ ಮಗನ ಪುಟ್ಟ ಕೈಯನ್ನು ಹಿಡಿದುಕೊಂಡು ಸೋತ ಹೆಜ್ಜೆಗಳೊಂದಿಗೆ ಬಸ್ ಸ್ಟ್ಯಾಂಡ್ಗೆ ತೆರಳಿದಳು. ಅಂದಿನಿಂದ ತಮ್ಮ ತಂಗಿಯರ ಮನೆಯಲ್ಲಿ ಯಾವುದೇ ಕಾರ್ಯಗಳಾದರೂ ನೀರಜ ಅಡುಗೆ ಮನೆ ಮುಸುರೆ ಕೆಲಸದ ಕಾಯಂ ಸೇವಕಿಯಾದಳು. ಎಷ್ಟೋ ಬಾರಿ ಹೋಗಲೇಬಾರದೆಂದು ಅವಳ ಸ್ವಾಭಿಮಾನ ಮುಷ್ಕರ ಹೂಡಿದರೂ ತಾಯಿ ಇಲ್ಲದ ಮಕ್ಕಳಿಗೆ ಹಿರಿಯಕ್ಕನಾಗಿ ನಾನು ಇಷ್ಟು ಮಾಡದಿದ್ದರೆ ಹೇಗೆ ಎಂದು ಅವಳ ನಿರ್ಮಲತ ಹೃದಯ ಮಿಡಿಯುತ್ತಿತ್ತು. ಭೂಮಿ ತನ್ನೊಳಗಿನ ವಿಷ್ಣುವನ್ನು ತಾಳಿಕೊಳ್ಳುವಂತೆ ಕೆಲವು ಒಂದು ಅಪಮಾನಗಳನ್ನು ಸಹಿಸಿಕೊಂಡಳು. ಆ ಭೀಕರ ಸಹನೆಗೆ ಅವಳ ಸಜ್ಜನಿಕೆಯ ಕಾರಣವಾಗಿತ್ತು. ಬಡತನ ಭದ್ರತೆಯ ನೆರಳಿನಲ್ಲಿ ಬೆಳೆದ ಪ್ರಸಾದ್ ತನ್ನ ವಯಸ್ಸಿಗೆ ಮೀರಿದ ಪ್ರಬುದ್ಧತೆಯನ್ನು ಮೈಗೂಡಿಸಿಕೊಂಡ. ಪ್ರತಿ ತರಗತಿಯಲ್ಲಿ ಅತ್ಯುತ್ತಮ ದರ್ಜೆಯಲ್ಲಿ ಉತ್ತೀರ್ಣನಾಗುತ್ತಾ ಕಂಪ್ಯೂಟರ್ ಸೈನ್ಸ್ನಲ್ಲಿ ಉನ್ನತ ವ್ಯಾಸಂಗವನ್ನು ಮುಗಿಸಿ ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಪಡೆದು ವಿದೇಶಕ್ಕೆ ಹೋಗಿ ಬಂದ. ಸ್ವಂತ ಕಾರು, ಮನೆ ಎಲ್ಲವನ್ನು ಸಂಪಾದಿಸಿದ. ಅತಿ ಚಿಕ್ಕ ವಯಸ್ಸಿಗೆ ಮಗ ಎಲ್ಲವನ್ನು ಗಳಿಸಿ ಎಲ್ಲರ ಕಣ್ಣು ಕುಕ್ಕುವಂತಿದ್ದು ನೀರಜಳಿಗೆ ಹೆಮ್ಮೆ ಎನಿಸುತ್ತಿತ್ತು. ಇಂದು ಅವಳು ತನ್ನ ಕಷ್ಟದ ಗತ ಜೀವನವನ್ನು ಮರೆತು ಸಂತೃಪ್ತ ಜೀವನ ನಡೆಸುತ್ತಿದ್ದಳು. ಕೆಲ ದಿನಗಳ ಹಿಂದೆ ಶ್ರೀಧರ ಅನಿರೀಕ್ಷಿತವಾಗಿ ಕರೆ ಮಾಡಿ ತನ್ನ ಮಗಳು ಪಲ್ಲವಿಯನ್ನು ಪ್ರಸಾದನಿಗೆ ಕೊಡುವ ಪ್ರಸ್ತಾಪ ಮಾಡಿದಾಗ ನೀರಜ ಸಂತೋಷಪಟ್ಟಿದ್ದಳು. ತನಗಾದರೂ ಯಾರಿದ್ದಾರೆ? ಎಲ್ಲೋ ಕಂಡರಿಯದ ಸ್ಥಳದಲ್ಲಿ ನೆಂಟಸ್ತಿಕೆ ಬೆಳೆಸುವ ಬದಲು ತವರಿನ ಸಂಬಂಧವನ್ನೇ ಬೆಳೆಸುವುದು ಒಳ್ಳೆಯದು ಎಂದು ತೀರ್ಮಾನಿಸಿದಳು. ಕರೆಗಂಟೆ ಸದ್ದಿಗೆ ಎಚ್ಚೆತ್ತ ನೀರಜ, ಶ್ರೀಧರ ಬಂದೇನೋ ಎನ್ನುತ್ತಾ ಸಡಗರದಿಂದ ಬಾಗಿಲು ತೆಗೆದಳು. ಅತ್ತಿಗೆ, ಚೆನ್ನಾಗಿದ್ದೀರಾ ಎನ್ನುತ್ತಾ ರಾಧಾ ಪತಿ ಹಾಗೂ ಪುತ್ರಿಯೊಂದಿಗೆ ಒಳಬಂದರು. ಪಲ್ಲವಿ, ಎಷ್ಟೊಂದು ಬೆಳೆದು ಬಿಟ್ಟಿದ್ದೀಯಾ, ಮೊದಲಿಗಿಂತ ಮುದ್ದಾಗಿದ್ದೀಯಾ ಎನ್ನುತ್ತಾ ಸೋದರ ಸೊಸೆಯ ಕೆನ್ನೆ ಇಂಡುತ್ತಾ ನೀರಜ ಒಳನಡೆದಳು. ಪ್ರಸಾದ್ ನಗೆಮುಖದಿಂದಲೇ ಎಲ್ಲರನ್ನು ಬರಮಾಡಿಕೊಂಡ. ಸೊಗಸಾದ ಓಳಿಗೆ ಊಟವನ್ನುಂಡು ಎಲ್ಲರೂ ತಾಂಬೂಲ ಮೆಲ್ಲುತ್ತಾ ಕುಳಿತರು. ಶ್ರೀಧರನಿ ನಿಧಾನವಾಗಿ ಮಾತಿಗಾರಂಭಿಸಿದ. ನೋಡು ನೀರಜಕ್ಕ, ಪಲ್ಲವಿಗೆ ಈ ತಿಂಗಳ ಫೆಬ್ರವರಿಗೆ 23 ತುಂಬುತ್ತೆ. BSc ಫಸ್ಟ್ ಕ್ಲಾಸ್ನಲ್ಲಿ ಮುಗಿಸಿದ್ದಾಳೆ. ಮುಂದೆ ಓದ್ತೀನಿ ಅಂದ್ಲು. ನಾನೇ ಅವಳೇನು ಓದಿ ಉದ್ಯೋಗ ಮಾಡಬೇಕಾ ಅಂತ ಬೇಡ ಅಂದೆ. ಹಾಗೂ ನನಗಿರುವ ಕೋಟ್ಯಾಂತರ ರೂಪಾಯಿ ಆಸ್ತಿಯೆಲ್ಲ ಇರೋ ಒಬ್ಬ ಮಗಳು ಅವಳಿಗೆ ಸೇರುತ್ತೆ, ಅವಳ್ಯಾಕೆ ಕಷ್ಟಪಡಬೇಕು ಅಂತ ಬೇಡ ಅಂದೆ. ಅದು ಸರಿ ಬಿಡು ಶ್ರೀಧರ, ಹಾಗೂ ಒಂದು ಡಿಗ್ರಿ ಮುಗಿಸಿದ್ದಾಳಲ್ಲ. ನೀರಜ ಪಲ್ಲವಿಯ ಬೆನ್ನು ನೆವರಿಸಿದಳು. ಅಕ್ಕ, ಅವಳಿಗೂ ತುಂಬ ದೊಡ್ಡ ದೊಡ್ಡ ಸಂಬಂಧಗಳೇ ಬರ್ತಿವೆ ಕಣೆ. ಆದರೆ ನಮ್ಮ ಪ್ರಸಾದ್ನಂಥ ಸಭ್ಯ ಸಂಸ್ಕೃತ ಹುಡುಗ ಸಿಗುವುದು ಕಷ್ಟ ನೋಡು. ಎಲ್ಲಕ್ಕಿಂತ ಹೆಚ್ಚಾಗಿ ತವರಿನ ಸಂಬಂಧ ಉಳಿಬೇಕು. ಅದಕ್ಕೆ ನಾನೇ ಈ ತೀರ್ಮಾನ ತಗೊಂಡೆ. ನೀವೇನಂತೀರಾ? ಶ್ರೀಧರ ನುಡಿದಾಗ ಇನ್ನೇನು ಹೇಳಿ ಶ್ರೀಧರ. ಪಲ್ಲವಿಯಂಥ ಚಂದನದ ಗೊಂಬೆ ನನ್ನ ಸೊಸೆಯಾಗ್ತಾಳೆ ಅಂದರೆ ಅದಕ್ಕಿಂತ ಸಂತೋಷ ಬೇರೆ ಏನಿದೆ? ನೀರಜ ನುಡಿದಾಗ ಪಲ್ಲವಿ ತನ್ನ ಕೆಂಪಾದ ಕೆನ್ನೆಯೊಂದಿಗೆ ತಲೆ ತಗ್ಗಿಸಿದಳು. ಅಲ್ಲ ಅಕ್ಕ, ಪ್ರಸಾದ್ ನನ್ನ ಒಂದು ಮಾತು ಕೇಳಬೇಕಿತ್ತು. ಶ್ರೀಧರ ಅನುಮಾನಿಸಿದಾಗ ನನ್ನ ಮಗ ನನ್ನ ಮಾತಿಗೆ ಎಂದೂ ಎದುರಾಡಿಲ್ಲ ಅಲ್ವೇನೋ ಪ್ರಸಾದ್. ಅವನೆಡೆಗೆ ತಿರುಗಿ ನೀರಜ ನುಡಿದಾಗ ಅಮ್ಮನೊಮ್ಮೆ ಸೋದರ ಮಾವನೊಮ್ಮೆ ದೀರ್ಘವಾಗಿ ದಿಟ್ಟಿಸಿದ ಪ್ರಸಾದ್. ನಿಧಾನವಾಗಿ ಮೇಲೇರುತ್ತಾ, I am sorry ಮಾವ, ಪಲ್ಲವಿನ ನಾನು ಯಾವತ್ತೂ ಆ ದೃಷ್ಟಿಯಲ್ಲಿ ನೋಡಿಲ್ಲ. ದಯವಿಟ್ಟು ಅವಳಿಗೆ ಬೇರೆ ಸಂಬಂಧ ನೋಡಿ. ತಣ್ಣಗೆ ನುಡಿದು, ಮಮ್ಮಿ ನನಗೆ ಸ್ವಲ್ಪ ಕೆಲಸ ಇದೆ ಬರ್ತೀನಿ ಎನ್ನುತ್ತಾ ಹೊರನಡೆದ. ಪ್ರಸಾದ್ನ ಅನಿರೀಕ್ಷಿತ ಉತ್ತರದಿಂದ ಎಲ್ಲರೂ ಅಪ್ರತಿಭರಾದರು. ಸಾವರಿಸಿಕೊಂಡ ನೀರಜ, ಬೇಜಾರ್ ಮಾಡ್ಕೊಂಬೇಡ ಶ್ರೀಧರ, ಇನ್ನು ಹುಡುಗ ಬುದ್ಧಿ, ನಾನವನಿಗೆ ಬುದ್ಧಿ ಹೇಳಿ ಒಪ್ಪಿಸ್ತೀನಿ, ಸಮಾಧಾನಿಸುವಂತೆ ನುಡಿದಾಗ ನಿರತರನಾದ ಶ್ರೀಧರ. ದುರ್ದಾನ ತೆಗೆದುಕೊಂಡವನಂತೆ ಪತ್ನಿ ಮಗಳೊಂದಿಗೆ ನಿರ್ಗಮಿಸಿದ. ನೀರಜಳಿಗೆ ಮಗನ ಈ ತೀರ್ಮಾನ ಒಗಟಾಗಿ ಪರಿಣಮಿಸಿತು. ಅನುಪಮ ಸುಂದರಿ ಪಲ್ಲವಿಯನ್ನು, ಅವರ ಸಂಬಂಧವನ್ನು ಯಾರೂ ತಿರಸ್ಕರಿಸುವಂತಿರಲಿಲ್ಲ. ಅದು ಶ್ರೀಧರನೇ ಖುದ್ದಾಗಿ ಬಂದು ಸಂಬಂಧ ಬೆಳೆಸುವ ಮಾತನಾಡಿದ. ಪ್ರಸಾದನಿಗಿಂತಲೂ ದೊಡ್ಡ ಸಂಬಂಧ ದೊರಕುವುದು ಅವರಿಗೆ ಏನೂ ಕಷ್ಟವಿರಲಿಲ್ಲ. ಮಗನ ಈ ನಿಷ್ಠೂರ ಪ್ರತಿಕ್ರಿಯೆ ನೀರಜಳಿಗೆ ನೋವುಂಟು ಮಾಡಿತು. ಪ್ರಸಾದ್ ಎಂದು ತನ್ನ ಮಾತನ್ನು ತೆಗೆದುಹಾಕುತ್ತಿರಲಿಲ್ಲ. ಹಿಂದೇಕೆ? ಭವಿಷ್ಯ ಇವನು ಯಾರನ್ನಾದರೂ ಪ್ರೀತಿಸಿರಬಹುದು. ನಾನಾ ರೀತಿಯ ಯೋಚನೆಗಳು ನೀರಜಳನ್ನು ಕಂಗೆಡಿಸಿದವು.
ಸಂಜೆ ಮಗನ ಬರುವಿಕೆಗಾಗಿ ಎದುರು ನೋಡುತ್ತಿದ್ದವಳಿಗೆ ತಡವಾಗಿ ಬಂದ ಮಗನ ಆಯಾಸಗೊಂಡ ಮುಖವನ್ನು ಕಂಡು ಕರುಳು ಕಲಕಿತು. ಛೇ ಪಾಪ, ನನ್ನ ಕಂದ ಬಾಲ್ಯದಿಂದಲೂ ಕಷ್ಟದಲ್ಲೇ ಬೆಳೆದು ಇಂದು 4 ಜನರ ಮಧ್ಯೆ ನಾವು ತಲೆ ಎತ್ತಿ ನಿಲ್ಲುವಂತೆ ಮಾಡಿದ್ದಾನೆ. ಅವನೆಂದು ಯಾವುದನ್ನು ಆಸೆಪಟ್ಟು ಕೇಳಿದವನಲ್ಲ. ಬಾಲ್ಯದಿಂದಲೂ ತನ್ನ ಯಾವ ಆಸೆ ಆಕಾಂಕ್ಷೆಗಳನ್ನು ವ್ಯಕ್ತಪಡಿಸಿದವನಲ್ಲ. ಪರಿಸ್ಥಿತಿಯೊಂದಿಗೆ ರಾಜಿ ಮಾಡಿಕೊಂಡೇ ಬೆಳೆದು ಬದುಕು ಕಟ್ಟಿಕೊಂಡಿದ್ದ. ಇಂದು ಅವನು ಯಾವುದೇ ಹುಡುಗಿಯನ್ನು ಪ್ರೀತಿಸಿದ್ದರೂ ಸರಿ, ಅವಳು ಯಾವುದೇ ಜಾತಿ ಧರ್ಮದವಳಾಗಿರಲಿ, ಅವನ ಆಸೆಗೆ ತಣ್ಣೀರೆರಚಬಾರದೆಂದು ತೀರ್ಮಾನಿಸಿದಳು. ಸಾರಿ ಮಮ್ಮಿ, ಹೊರಗೆ ಸ್ವಲ್ಪ ಕೆಲಸ ಇತ್ತು, ಲೇಟಾಯಿತು. ನೀನು ಊಟ ಮಾಡಿದ್ಯಾ? ಕುಕ್ಕಲತೆಯಿಂದ ಪ್ರಸಾದ್ ಪ್ರಶ್ನಿಸಿದಾಗ, ಇಲ್ಲ ಕಣೋ, ನಿನಗಾಗಿ ಕಾಯುತ್ತಿದ್ದೆ ಬಾ ಎಂದು ನೀರಜ ಊಟದ ತಟ್ಟೆ ಹಿಡಲು ಮೇಲೆದ್ದಳು. ಅವಳ ಕೈ ಹಿಡಿದು ಕೂರಿಸಿದ ಪ್ರಸಾದ್, ಮಮ್ಮಿ ನನಗೆ ಗೊತ್ತು, ನಾನು ಪಲ್ಲವಿನ ರಿಜೆಕ್ಟ್ ಮಾಡಿದೆ ಅಂತ ನಿನಗೆ ಬೇಜಾರಾಗಿದೆ ಅಂತ. ಆದರೆ ಇಷ್ಟು ದಿನ ತವರಿನ ಸೇವಕಿಯಾಗಿದ್ದ ನೀನು ಇನ್ಮುಂದೆ ಬೀಗರ ಮನೆಯ ಸೇವಕಿಯಾಗುವುದು ನನಗಿಷ್ಟವಿಲ್ಲ. ನೀನು ಯಾವುದಾದರೂ ಒಂದು ಮಧ್ಯಮ ವರ್ಗದ ಹುಡುಗಿನ ನೋಡು, ನಾನು ಕಣ್ಮುಚ್ಚಿ ತಾಳಿ ಕಟ್ತೀನಿ. ಒಟ್ಟಿನಲ್ಲಿ ನೀನು ಸಂತೋಷದಿಂದ ಸ್ವಾಭಿಮಾನದಿಂದ ಇರಬೇಕು. ಅದಕ್ಕೆ ನಾನು ಹೀಗೆ ತೀರ್ಮಾನ ತಗೊಂಡೆ. ಮಗನ ಒಂದೊಂದು ಮಾತು ದಶಕಗಳಿಗೆ ನೊಂದು ಬೆಂದಿದ್ದ ನೀರಜಳ ಹೃದಯಕ್ಕೆ ಅಮೃತ ಸಿಂಚನಗೈದವು. ಅವನ ನಿರ್ಧಾರದಲ್ಲಿ ಅಡಗಿದ್ದ ಮಾತೃ ವಾತ್ಸಲ್ಯವನ್ನು ಅರಿತು ಅವಳ ಕಣ್ಣಂಚು ಒದ್ದೆಯಾಯಿತು. ಸ್ನೇಹಿತರೆ, ಸುಮಾ ರಮೇಶ್ ಹಾಸನ ಅವರು ಬರೆದಿರುವ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.